ಮೆಗಾನ್ನಲ್ಲಿ ಕರೋನಾ ಸೋಂಕಿತರಿಗೆ ಆಕ್ಸಿಜನ್ ಸಿಗ್ತಾ ಇಲ್ಲ, ವೆಂಟಿಲೇಟರ್ ವ್ಯವಸ್ಥೆಯೂ ಇಲ್ಲ. ಅದೇ ಕಾರಣಕ್ಕೆ ಶಿವಮೊಗ್ಗ ತವರು ಜಿಲ್ಲೆಯಲ್ಲಿ ಕರೋನಾದಿಂದ ಮೃತಪಟ್ಟವರ ಸಂಖ್ಯೆ ಏರಿಕೆಯಾಗುತ್ತಿದೆ ಎಂದು ಪ್ರಗತಿಪರ ಸಂಘಟನೆಯ ಕೆಪಿ ಶ್ರೀಪಾಲ್ ಆರೋಪಿಸಿದ್ದಾರೆ. ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಕೆಪಿ ಶ್ರೀಪಾಲ್ ಮತ್ತು ರೈತ ಮುಖಂಡ ಕೆಟಿ ಗಂಗಾಧರ್ ಅವರು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಇದುವರೆಗೆ 48 ಜನರು ಕರೋನಾದಿಂದ ಮೃತಪಟ್ಟಿದ್ದಾರೆ. ಕೇವಲ 6-7 ವೆಂಟಿಲೇಟರ್ಗಳು ಇವೆ. ಆಕ್ಸಿಜನ್ ಸಿಗದೆ ಇರೋದಕ್ಕೆ ಸಾವುಗಳ ಸಂಖ್ಯೆ ಹೆಚ್ಚಳವಾಗಿದೆ. ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ವೆಂಟಿಲೇಟರ್ ವ್ಯವಸ್ಥೆ ಮಾಡಬೇಕು ಎಂದು ಒತ್ತಾಯಿಸಿದರು. ಸಿಮ್ಸ್ ಮೆಡಿಕಲ್ ಕಾಲೇಜಿನ ಬೈಲಾ ಉಲ್ಲಂಘನೆ ಮಾಡಿ ಮೆಡಿಕಲ್ ಕಾಲೇಜಿನ ನಿರ್ದೇಶಕರನ್ನ ಸರ್ಕಾರ ನೇಮಕ ಮಾಡಿದೆ. ಇದರ ಹಿಂದೆ ಬಿಜೆಪಿ ಕೆಲ ಮುಖಂಡರ ಕೈವಾಡವಿದೆ ಎಂದು ಶ್ರೀಪಾಲ್ ರವರು ಆರೋಪಿಸಿದರು. ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರೇ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗುವ ಮೂಲಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೌಲಭ್ಯಗಳಿಲ್ಲ ಅನ್ನೋ ಸಂದೇಶವನ್ನ ರಾಜ್ಯದ ಜನತೆಗೆ ನೀಡಿದ್ದಾರೆ ಎಂದು ರೈತ ಮುಖಂಡ ಕೆಟಿ ಗಂಗಾಧರ್ ದೂರಿದರು. ಆಗಿ ನಿನ್ನೆ ಎಲ್ಲ ಕೆಲವರು ರಿಲೀಸ್ ಇದಾದರು. ಸಲಕರಣೆಗಳ ಮೇಲೆ ಸಂಪೂರ್ಣ ನಂಬಿಕೆ ಇಲ್ಲ, ನಮಗೆ ಜೀವ ಭದ್ರತೆ ಅಲ್ಲಿ ಸಿಗಲ್ಲ ಅಂತಲೇ ಒಂದು ಸಂದೇಶವನ್ನ ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮಣಿಪಾಲಿಗೆ ಆಸ್ಪತ್ರೆಗೆ ದಾಖಲಾಗಿದ್ರ ಮೂಲಕ ರಾಜ್ಯದ ಜನರಿಗೆ ಹೇಳ್ಕೊತಾ ಇದ್ದಾರೆ. ನನ್ನ ಸರ್ಕಾರದಲ್ಲಿ ನೀವ್ಯಾರು ಖಾಸಗಿ ಆಸ್ಪತ್ರೆಗಳಿಗೆ ಹೋಗ್ರಿ, ಯಾರು ನಮ್ಮ ಸರ್ಕಾರಿ ವ್ಯವಸ್ಥೆಗೆ ಹೋಗ್ಬೇಡಿ, ಇದು ಅಭದ್ರವಾಗಿದೆ, ಗುಣಾತ್ಮಕವಾಗಿಲ್ಲ, ನಿಮ್ಮ ಜೀವ ರಕ್ಷಣೆ ಇದರಿಂದ ಸಾಧ್ಯ ಇಲ್ಲ. ಅದಕ್ಕಾಗೇ ನಾನೇ ಮಣಿಪಾಲ ಆಸ್ಪತ್ರೆಗೆ ಹೋಗಿದ್ದೀನಿ ಅನ್ನುವ ಸಂದೇಶವನ್ನು ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ವಿರೋಧ ಪಕ್ಷದ ನಾಯಕರು ಕೊಡ್ತಾ ಇರುವ ಸಂದೇಶಗಳು ಏನಪ್ಪ ಅಂದರೆ, ನಮ್ಮ ಕೈಯಲ್ಲಿ ಏನೂ ಆಗೋದಿಲ್ಲ, ನೀವು ಬದುಕೋ ಮಾತ್ರ ನೀವು ನೋಡ್ಕೊಳ್ಳ್ರಪ್ಪ ಅನ್ನೋ ಥರದಲ್ಲಿ ಸರ್ಕಾರ ಕೈ ಚೆಲ್ಲಿದೆ. ಇದು ಸ್ಪಷ್ಟ. ಇದನ್ನು ನಾನು ನಮ್ಮ ಜಿಲ್ಲಾ ಮಂತ್ರಿ ಈಶ್ವರಪ್ಪನವ್ರಿಗೂ ಹೇಳಿದೆ ಅವತ್ತು ನಾಗರಿಕ ಸಮಿತಿಯ ಸಭೆಯಲ್ಲಿ. ನೋಡಿ, ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಲಾಕ್ಡೌನ್ ಮತ್ತು ಇದು ಮಾಡೋದ್ರ ಮೂಲಕ ಒಂದು ಎಚ್ಚರಿಕೆಯನ್ನು ನೀವು ಕೊಟ್ಟಿದ್ದೀರಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕೊರೋನಾ ದಿನೇ ಹೆಚ್ಚಾಗ್ತಿದ್ದು, ಸುಮಾರು 2000 ಗಡಿ ಅಂದಾಜಿದೆ. ಜೊತೆಗೆ ಸಾವಿನ ಸಂಖ್ಯೆ ಈಗಾಗಲೇ ನಿನ್ನೆವರೆಗೆ 48 ಆಗಿರ್ತಕ್ಕಂಥದ್ದು ನಮಗೆ ಆತಂಕವನ್ನು ಮೂಡಿಸಿದೆ. ನಾವು ಸರ್ಕಾರವನ್ನು ಒತ್ತಾಯಿಸ್ತಿರ್ತಕ್ಕಂಥದ್ದು ಸಾವಿನ ಸಂಖ್ಯೆ ಕಡಿಮೆ ಆಗಬೇಕು ಮತ್ತು ಗುಣಮಟ್ಟದ ಚಿಕಿತ್ಸೆಯನ್ನು ನೀಡಬೇಕಂತ ಒತ್ತಾಯಿಸ್ತಿದ್ದೇವೆ. ಒಂದು ಇಡೀ ಶಿವಮೊಗ್ಗ ಏನು ಮೆಡಿಕಲ್ ಕಾಲೇಜ್ ಇದ್ದರೂ ಕೂಡ ಇಲ್ಲಿರ್ತಕ್ಕಂಥದ್ದು 7 ಆಕ್ಸಿಜನ್ ಯಂತ್ರಗಳು ಮತ್ತು 6 ವೆಂಟಿಲೇಟರ್ಗಳಿವೆ. ಅದನ್ನು ತಲಾ 50-50 ವೆಂಟಿಲೇಟ್ರು ಮತ್ತು ಆಕ್ಸಿಜನ್ ಯಂತ್ರಗಳನ್ನು ತರಿಸ್ಬೇಕು ಮತ್ತು ಹೆಚ್ಚಿನ ಬೆಡ್ಡಿನ ವ್ಯವಸ್ಥೆಯನ್ನು ಮೆಗನ್ನಲ್ಲಿ ಮಾಡಬೇಕು ಮತ್ತು ಎಲ್ಲ ತಾಲೂಕುಗಳಲ್ಲೂ ಕೂಡ ಕೊರೋನಾ ಕೇರ್ ಸೆಂಟ್ರ್ಗಳನ್ನು ಮಾಡಬೇಕು. ಜೊತೆಗೆ ಇಲ್ಲಿ ಏನು WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮತ್ತು ಕೇಂದ್ರ ಸರ್ಕಾರ 60 ವರ್ಷದ ಮೇಲ್ಪಟ್ಟವರು ಹೊರಗಡೆ ಓಡಾಡಬಾರ್ದು, ಇದು ಸಾಂಕ್ರಾಮಿಕ ರೋಗ ಅತ್ಯಂತ ಅಪಾಯಕಾರಿ ಅಂತಿದ್ದರೂ ಕೂಡ ಶಿವಮೊಗ್ಗ ಮೆಡಿಕಲ್ ಕಾಲೇಜ್ ನಿರ್ದೇಶಕರಾಗಿ ಸುಮಾರು 68 ವರ್ಷದ ಸಿದ್ದಪ್ಪ ಅಂತಕ್ಕಂಥವ್ರನ್ನ ಸರ್ಕಾರ ನೇಮಕ ಮಾಡಿದೆ. ಇದು ಕಾನೂನುಬಾಹಿರವಾಗಿದೆ. ರಾಜ್ಯ ಉಚ್ಚ ನ್ಯಾಯಾಲಯ 2013 ಇದೇ ಸಿದ್ದಪ್ಪನವರು ಹಾಕಿರ್ತಕ್ಕಂಥ ಕೇಸ್ನಲ್ಲಿ 60 ವರ್ಷದ ಮೇಲೆ ತಾತ್ಕಾಲಿಕವಾಗಲಿ ಅಥವಾ ಪರ್ಮನೆಂಟ್ ಜಾಬ್ ಆಗಲಿ ನಿರ್ದೇಶಕರ ಹುದ್ದೆಯನ್ನು 60 ವರ್ಷದ ಮೇಲವರಿಗೆ ಕೊಡಬಾರ್ದು ಅಂತಿದೆ. ಆದರೆ ಇಲ್ಲಿ ಕೊಟ್ಟಿರೋದ್ರಿಂದ ಯಾವುದೇ ಇಲ್ಲಿಯ ಕಾರ್ಯಚಟುವಟಿಕೆಗಳಿಗೆ
ಚುರುಕಾಗಿ ಮಾಡ್ತಕ್ಕಂಥ ಇದಾಗಲಿ, ಮತ್ತು ಅವರಿಗೆ ವಯೋವೃದ್ಧರಾಗಿದ್ದರಿಂದ ಅವರು ಓಡಾಡ್ತಕ್ಕಂಥದ್ದು ಕೂಡ ಕಷ್ಟ ಆಗಿದೆ, ಮತ್ತು ಅವ್ರ ಮೇಲೆ ಭಾಳಷ್ಟು ಭ್ರಷ್ಟಾಚಾರದ ಪ್ರಕರಣಗಳು ಕೂಡ ಹಿಂದೆ ಇರೋದ್ರಿಂದ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಮತ್ತು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಹಿಂದೆ ಇದ್ದಾಗ ಭ್ರಷ್ಟಾಚಾರ ಪ್ರಕರಣಗಳನ್ನು ಅವರನ್ನು ಕೂಡಲೇ ಬಿಡುಗಡೆಗೊಳಿಸಿ ಯಾರು ಅರ್ಹರಿದ್ದಾರೆ, 5 ಹಿರಿಯ ಪ್ರಾಧ್ಯಾಪಕರಲ್ಲಿ ಯಾರು ಅರ್ಹರಿದ್ದಾರೆ ಅವರನ್ನು ನೇಮಕ ಮಾಡಬೇಕು. ಮತ್ತು ನಾವೇನು ಈ ಬೇಡಿಕೆಗಳನ್ನು ಹೇಳ್ತಾ ಇದ್ದೇವೆ, ಆಕ್ಸಿಜನ್ ಮತ್ತು ವೆಂಟಿಲೇಟರ್ ಸಿಸ್ಟಮನ್ನು ಹೆಚ್ಚು ಮಾಡಬೇಕು, ಮತ್ತು ಗುಣಮಟ್ಟದ ಚಿಕಿತ್ಸೆಯನ್ನು ಕೊಡೋದ್ರ ಮೂಲಕ ಸಾವಿನ ಸಂಖ್ಯೆ ಕಡಿಮೆ ಮಾಡಬೇಕು ಅಂತೇಳಿ ಕೇಳ್ಕೊಳ್ತೇವೆ.